ಆಧ್ಯಾತ್ಮಿಕವಾದಂತಹ ಒಂದು ವಿದ್ಯಾ ಕೇಂದ್ರವನ್ನು ಸ್ಥಾಪಿಸಬೇಕೆಂಬ ಆ ಕನಸು ಕಿಲೋಮೀಟರ್ ದೂರವಿರುವ ಕಳಸ ಎಂಬ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತಹ ಯುವ ವಿದ್ವಾಂಸರಾದ ನೌಫಲ್ ತಫಾಫಿ ಉಸ್ತಾದ್ರವರು ಆ ಕನಸು ಕಂಡಾಗ ಆ ಕನಸು ನನಸಾಗಿ ಈ ಭವ್ಯವಾದ ಒಂದು ವಿದ್ಯಾ ಕೇಂದ್ರವು ಮೂಡುಬಿದ್ರಿಯಲ್ಲಿ ಸ್ಥಾಪನೆಗೊಂಡವು. ಅಲ್ಲಾಹು ಕಬೂಲ್ ಮಾಡಲಿ, ಇನ್ನಷ್ಟು ಅಭಿವೃದ್ಧಿ ಪಡಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಸುದೀರ್ಘವಾದಿಗೆ ಮಾತಿಗೆ ಇಳಿಯುವುದಿಲ್ಲ. ನಿಮಗೆ ಗೊತ್ತು, ಲೋಕಾನುಗ್ರಹಿ ಮುಹಮ್ಮದಿನ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರು ಇಲ್ಲಿ ಅನೇಕ ಬದಲಾವಣೆಗಳನ್ನ ಪರಿವರ್ತನೆಗಳನ್ನ ಮಾಡಿದರು. ಅದು ವಿಜ್ಞಾನವೆಂಬಂತಹ ಬೆಳಕಿನ ಮೂಲಕ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂದು ಲೋಕವು ಅನೇಕ ಸಮಸ್ಯೆಗಳು ಸವಾಲುಗಳನ್ನ ಎದುರಿಸ್ತಾ ಇದೆ. ಅನೇಕ ಸಮಸ್ಯೆಗಳು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾದ ರೀತಿಯಲ್ಲಿ ಇಂದು ದೇಶವು ಸಮಸ್ಯೆಯಲ್ಲಿ ಮುಳುಗಿ ಹೋಗಿದೆ ಎಂದಾದರೆ 6ನೇ ಶತಮಾನದ ಅರೇಬಿಯನ್ ಜೀವನದ ಅರಬಿ ಸಮೂಹದ ಜೀವನವನ್ನು ನಾವು ತೆಗೆದು ನೋಡುವಾಗ ಎಲ್ಲಾ ರೀತಿಯಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನೀತಿ ಯಾವುದು, ಅನೀತಿ ಯಾವುದು, ಯಾವುದೇ ಪರಿಜ್ಞಾನವಿಲ್ಲದೆ ಜೀವಿಸುತ್ತಿದ್ದಂತಹ ಒಂದು ಸಮೂಹ. ವೈದಾ ಬುಶ್ರ ಅಹದು ಕುಂಬಿಲ್ ಉನ್ಸಾ ವಲ್ಲವಜುಹು ಮುಸ್ವದ್ದಂ ವಹುವ ಕಲೀಮ್. ವಿಶುದ್ಧವಾದ ಖುರ್ಆನ್ ಅವರ ಬಗ್ಗೆ ಹೇಳ್ತದೆ, ಅವರಿಗೆ ಹೆಣ್ಣೊಂದು ಹುಟ್ಟಿತೆಂಬ ಸುವಾರ್ತೆಯು ಕೇಳಿಸಲ್ಪಟ್ಟಾಗ ಅವರ ಮುಖ ಕಪ್ಪಾಗುತ್ತಿತ್ತು, ಅವರು ಸಿಡಿಮುಡಿಗೊಳ್ಳುತ್ತಿದ್ದರು. ಅಂತಹ ಒಂದು ಸನ್ನಿವೇಶದಲ್ಲಿ ಜೀವಂತವಾಗಿ ಹೆಣ್ಣು ಮಗುವನ್ನು ಜೀವಂತವಾಗಿ ಹೂಳುವಂತಹ ಒಂದು ಪರಿಸ್ಥಿತಿ ಇದ್ದಂತಹ ಆ ಸಂದರ್ಭದಲ್ಲಿ ಅಲ್ ಜನ್ನತು ತಹ್ತ ಅಕ್ದಾಮಿಲ್ ಉಮ್ಮಹಾತಿ ಎಂಬ ಸಂದೇಶದೊಂದಿಗೆ ಹೆಣ್ಣಿಗೆ ಉತ್ತಮವಾದಂತಹ ಒಂದು ಬಾಳನ್ನು ನೀಡಿ ಅಂತಹ ಆ ಪಾಮರ ಜನತೆಯನ್ನು ಅತ್ಯುನ್ನತವಾದ ಸ್ವಹಾಬಾ ಎಂಬ ಅತ್ಯುನ್ನತವಾದ ಪಟ್ಟಕ್ಕೆ ಏರಿಸಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರು ಅವರಿಗೆ ನೀಡಿದಂತಹ ವಿದ್ಯೆಯ ಇಲ್ಮಿನ ಒಂದು ಬದಲಾವಣೆಯಾಗಿತ್ತು. ಅವರಿಗೆ ಇಲ್ಮಿನ ಆ ಒಂದು ಪ್ರಕಾಶವನ್ನು ಚೆಲ್ಲಿಸಿದಾಗ ಅವರ ಮನಸ್ಸಿಗೆ ಬದಲಾವಣೆಯುಂಟಾಯಿತು. ಶರಾಬು ಎಂದರೆ ಅವರಿಗೆ ಉಸಿರಾಗಿತ್ತು, ಅವರಿಗೆ ಮದ್ಯ ಎಂದರೆ ಉಸಿರಾಗಿತ್ತು. ಅವರ ಜೀವನವು ಒಂದು ಯುದ್ಧದಲ್ಲಿ ಕಳೆಯುತ್ತಿರುವ ಆ ಸಂದರ್ಭದಲ್ಲಿ ಅವರಿಗೆ ವಿಜ್ಞಾನವೆಂಬಂತಹ ಪ್ರಕಾಶವನ್ನು ಚೆಲ್ಲುವಾಗ ಅವರ ಆತ್ಮವು ಪ್ರಕಾಶಿಸಿತು. ಆ ರೀತಿಯಲ್ಲಿ ಮನುಷ್ಯನಾಗಿ ಪರಿವರ್ತಿಸಲು ಸಾಧ್ಯವೆಂಬುದು ಚರಿತ್ರೆ ಕಂಡಂತಹ ನಗ್ನ ಸತ್ಯ ಎಂಬುದರಲ್ಲಿ ಎರಡು ಮಾತಿಲ್ಲ. ಮಾತನ್ನಾಡಲು ಅವಕಾಶವಿಲ್ಲ, ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಮಾನ್ಯ ಸಹೋದರರೇ, ಇಂದಿನ ಈ ಒಂದು ಸಂಭ್ರಮ ನಮಗೆ ಬಹಳ ಸಂತೋಷದಾಯಕವಾದ ಒಂದು ಸಂಭ್ರಮವಾಗಿದೆ. ಮಾತ್ರವಲ್ಲ, ನಮ್ಮ ಈ ಒಂದು ಬಹುಮಾನ್ಯರಾದ ನೌಫಲ್ ತಫಾಫಿ ಉಸ್ತಾದರ ನೇತೃತ್ವದಲ್ಲಿ ಈ ಒಂದು ದಿಖರ ದರ್ಸಿನ ಉದ್ಘಾಟನೆ, ಕಟ್ಟಡ ಉದ್ಘಾಟನೆ ಈ ಸಂದರ್ಭದಲ್ಲಿ ಇಸ್ರಾಜಿ ಎಂಬಂತಹ ಒಂದು ಅದ್ಭುತವಾದ ಯಾತ್ರೆ ಕೈಗೊಂಡಂತಹ ಒಂದು ಯಾತ್ರೆ ಅದ ನಮ್ಮ ನಾವು ದಿನನಿತ್ಯ ಮಾಡುವಂತಹ 5 ವಕ್ತ ನಮಾಜ್, ಅದರ ವಾರ್ಷಿಕ ಸಂಭ್ರಮವು ಈ ರಜಬಿನಲ್ಲಾಗಿದೆ. ಎಲ್ಲಾ ರೀತಿಯಲ್ಲಿಯೂ ಸಹ ಅಜಬ್ ನಡೆದಂತಹ ಒಂದು ತಿಂಗಳ ಈ ಸನ್ನಿವೇಶದಲ್ಲಿ ಮೂಡುಬಿದ್ರಿ ಚರಿತ್ರೆಯಲ್ಲೊಂದು ವಿದ್ಯಾ ಕೇಂದ್ರವು, ಆಧ್ಯಾತ್ಮಿಕವಾದಂತಹ ಒಂದು ಕೇಂದ್ರವು ಸಂಸ್ಥಾಪಿಸಲ್ಪಟ್ಟಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ನನ್ನ ಮಾತಿಗೆ ವಿರಾಮ. ಈ ಒಂದು ಸಂಗಮಕ್ಕೆ ಬಂದಂತಹ ಅತಿಥಿಗಳು, ಬಹುಮಾನ್ಯರಾದ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಬಹುಮಾನ್ಯರಾದ ಸೈಯದ್ ಕೆಎಸ್ ಆಚಕೋಯ ತಂಗಳ್ ಕುಂಬೋಳ್ರವರು ನಮಗೆ ದುಆವನ್ನು ನೀಡಿದ್ರು, ದುಆ ಮಾಡಿಕೊಟ್ರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಬಹುಮಾನ್ಯರಾದ ಪೊನ್ಮಲೆ ಉಸ್ತಾದ್ರವರು ಅಧ್ಯಕ್ಷ ಸ್ಥಾನ ವಹಿಸಲಿದ್ದಾರೆ. ಅಲ್ಲಾಹು ಸುಬ್ಹಾನಹು ತಆಲಾ ಉಸ್ತಾದವರಿಗೆ ದೀರ್ಘಾಯಸ್ಸು, ಆಫಿಯತ್, ಆರೋಗ್ಯವನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಉಸ್ತಾದರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವುದು ಶೇಖುನಾ ಮುಹಿಯಸುನ್ನಾ ಪೊನ್ಮಲ್ ಉಸ್ತಾದರವರಾಗಿದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯ ಸಾರಥಿ ಬಹುಮಾನ್ಯರಾದ ನೌಫಲ್ ತಫಾಫಿ ಉಸ್ತಾದರ ಗುರುವರಿಯರು ಆದಂತಹ ಬಹುಮಾನ್ಯರಾದ ಪೊನ್ಮಲ್ ಉಸ್ತಾದ್ ಅಲ್ಲಾಹು ದೀರ್ಘಾಯಸ್ ಆಫಿಯತ್ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಉಸ್ತಾದರನ್ನು ಸಹ ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ
ಸೈಯದ್ ಜಾಬಿರ್ ತಂಗಲ್ ಎನ್ ಆರ್ ಪುರ ಮಹಾತ್ಮರು ಸಹ ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಅಲ್ಲಾಹು ಸುಬ್ಹಾನಹು ತಾಲಾ ಅಹ್ಲು ಸುನ್ನತಿ ವಲ್ ಜಮಾಅತಿಗೆ ದೀರ್ಘಕಾಲ ನೇತೃತ್ವವನ್ನು ಕೊಡಲು ದೀರ್ಘಾಯಸ್ ಆಫಿಯತ್ ಅಲ್ಲಾಹು ಕರುಣಿಸಲಿ. ಅವರನ್ನು ಸಹ ಈ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸೈಯದ್ ಆದೂರ್ ತಂಗಲ್ರವರು ಸಹ ನಮ್ಮ ಈ ವೇದಿಕೆಗೆ ಬಂದಿದ್ದಾರೆ. ಅಲ್ಲಾಹು ಸುಬ್ಹಾನಹು ತಾಲಾ ಆಫಿಯತ್ತಿನೊಂದಿಗೆ ದೀರ್ಘಾಯಸ್ ಕರುಣಿಸಲಿ. ಬಹುಮಾನ್ಯರಾದ ಸೈಯದ್ರವರನ್ನು ಸಹ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸ್ವಾಗತ ಸಮಿತಿಯ ಚೇರ್ಮನ್ ಆದಂತಹ ಪಿಪಿ ಉಸ್ತಾದ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಬಹುಮಾನ್ಯರಾದ ಉಸ್ತಾದ್ರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಬಹುಮಾನ್ಯರಾದ ವಾಲೆಮುಂಡ ಉಸ್ತಾದ್ ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರಭಾಷಣಗಾರ ಬಹುಮಾನ್ಯರಾದ ಅಬ್ದುಲ್ ರಶೀದ್ ಜೈನ್ ಅಲ್ ಕಾಮಿಲಿ ಕಕ್ಕಿಂಜರವರು ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ನೆರೆದಂತಹ ಅನೇಕ ಉಲಮಾ ನೇತಾರರು, ರಾಜಕೀಯ ನೇತಾರರು, ಪ್ರಮುಖ ಉಮರ ನೇತಾರರು ಎಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಉದ್ಘಾಟನೆಗಾಗಿ ಬಹುಮಾನ್ಯರಾದ ಶೇಖುನ ಮುಹೀಸುನ್ನ ಪೊನ್ಮಲ ಉಸ್ತಾದ್ರವರನ್ನ ಗೌರವಾನ್ವಿತದೊಂದಿಗೆ ಆಹ್ವಾನಿಸ್ತಾ ಇದ್ದೇನೆ.